देख रहे हैं बीजापुर इन्फो, मैं आपके साथ खलील कलादगी। बीजापुर में आज बीजेपी के पदाधिकारियों ने एक प्रेस कॉन्फ्रेंस करते हुए कहा कि इंदी से आने वाले कर्नाटका विधानसभा चुनाव में बीजेपी से किसी तरह ना जुड़े हुए रविकांत पाटिल ये प्रचार कर रहे हैं कि वो ही इंदी से बीजेपी कैंडिडेट हैं और टिकट उन्हें ही मिला है, जो कि सरासर झूठ और अफवाह है। आगे उन्होंने ये कहा कि हमने आला कमांड को ये बताया है कि पार्टी के लिए काम करने वाले लोगों को ही टिकट दे, किसी बाहरी कैंडिडेट को पार्टी में शामिल करके टिकट ना दे, वरना हम इसका पुरजोर विरोध करेंगे और आने वाले चुनाव में पार्टी के लिए कोई काम नहीं करेंगे। तो ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾಲ್ಕು ಜನ ಪ್ರಧಾನ ಕಾರ್ಯದರ್ಶಿಗಳ ಮಧ್ಯದಲ್ಲಿ ಎರಡೆರಡು ಮತಕ್ಷೇತ್ರಗಳ ಸಂಘಟನಾ ಉಸ್ತುವಾರಿ ಜವಾಬ್ದಾರಿಯನ್ನು ವಹಿಸಿದಂಥ ನಾನು ಇಂದಿ ಹಾಗೂ ನಾಗ್ದಾನ ಮತಕ್ಷೇತ್ರದ ಸಂಘಟನೆ ಉಸ್ತುವಾರಿ ನೋಡ್ತಾ ಇರುವಂಥ ಒಂದು ಈ ಸಂದರ್ಭದೊಳಗೆ ಕ್ಷೇತ್ರ ಇಂಡಿ ಮತಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಗೊಂದಲಕ್ಕೆ ಒಂದು ತೆರೆ ಎಳಿಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಈಗ ಅನಿಲ್ ಜಮಾದ್ ಅವರು ಹೇಳಿದ ಹಾಗೆ ಇಂಡಿಯ ಪ್ರಮುಖ ಪದಾಧಿಕಾರಿಗಳು ಪ್ರಮುಖರು ಇಂಡಿಯಲ್ಲಿ ಒಂದು ಏನಾದರೂ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಎಲ್ಲ ಪ್ರಮುಖರು ಇವತ್ತು ಇಲ್ಲಿ ಸೇರಿದ್ದರು. ಯಾಕಂದರೆ ಇವತ್ತು ಊಹಾಪೋಹಗಳು ಬರ್ತಾ ಇದ್ದಾವೆ. ನಾನು ಯಾರಿಗೂ ಕೆಟ್ಟ ಭಾವಿಸಬಾರ್ದು. ಯಾಕಂದರೆ ಮೊನ್ನೆ ನಾವು ನೋಡಿದ್ದೇವೆ ಕೆಲವು ಇಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಇರ್ಬೋದು, ಪ್ರಿಂಟ್ ಮೀಡಿಯಾದಲ್ಲಿ ಇರ್ಬೋದು, ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಅನ್ನುವಂಥದ್ದು ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಬಂತು, ಇಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಬಂತು. ಇವತ್ತು ಕೆಲವರು ಭಾರತೀಯ ಜನತಾ ಪಕ್ಷದ ಗಾಳಿ ಗಂಧ ಗೊತ್ತಿಲ್ಲದಂಥ ವ್ಯಕ್ತಿಗಳು ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಅಂದರೆ ಏನನ್ನುವಂಥದ್ದು ಅರ್ಥ ಆಗದಾಗಿರುವಂಥ ವ್ಯಕ್ತಿಗಳು ಇವತ್ತು ಆ ಕ್ಷೇತ್ರದಲ್ಲಿ ಬಂದರು ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೆವು ಬೇರೆ ಬೇರೆ ಸ್ಥಳದಲ್ಲಿನೂ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಬಂದರೆ ಅದಕ್ಕೆ ನಯವಾಗಿ ಸ್ವೀಕಾರ ಮಾಡುವ ಮುಖಾಂತರ ಪಕ್ಷದ ಹಿರಿಯರ ಆದೇಶ ಬರುವವರೆಗೂ ಯಾವುದೇ ಚಟುವಟಿಕೆ ಮಾಡಲಾರದೆ ಇರುವಂಥ ನಾಯಕರು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ. ಇವತ್ತು ನಮ್ಮ ಇಂಡಿ ಮತಕ್ಷೇತ್ರದಲ್ಲಿ ನಮ್ಮ ಎಲ್ಲ ಪ್ರಮುಖರು ಹತ್ತಾರು ಬಾರಿ ನಮ್ಮ ರಾಜ್ಯ ನಾಯಕರಿರ್ಬೋದು, ಜಿಲ್ಲೆಯ ನಾಯಕರಿರ್ಬೋದು, ರಾಷ್ಟ್ರೀಯ ನಾಯಕರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಮಾಡಿದ್ದೇವೆ. ಪಕ್ಷದಲ್ಲಿ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ನೀವು ಗುರುತಿಸಿಕೊಟ್ಟರು ನಾವೆಲ್ಲರೂ ಸೇರಿ ಅವನಿಗೆ ಆರಿಸ್ತಿರುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಪಕ್ಷದಲ್ಲಿ ದುಡಿಯುವಂಥ ವ್ಯಕ್ತಿಗೆ ದುಡಿದಂಥ ವ್ಯಕ್ತಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಮಾತನ್ನು ನಾವು ಪದೇ ಪದೇ ಹತ್ತಾರು ಸರಿ ನಮ್ಮ ನಾಯಕರ ಗಮನ ತಂದೆವು. ಆ ಸಂದರ್ಭದೊಳಗೆ ನಾಯಕರು ನಮಗೆ ಅತ್ಯಂತ ವಿಶ್ವಾಸದಾಯಕವಾಗಿ ಮಾತನ್ನು ಕೊಟ್ಟಿದ್ದಾರೆ. ನಾವು ಪಕ್ಷದಲ್ಲಿ ದುಡಿದಂಥ ಹತ್ತಾರು ಜನರನ್ನು ಸರ್ವೆ ಮಾಡಿಸೋ ಮುಖಾಂತರ ಅದರಲ್ಲಿ ಯಾರಿಗೆ ಇದ್ದೀರಿ ಅವರಿಗೆ ಒಬ್ಬರಿಗೆ ಟಿಕೆಟ್ ಕೊಡ್ತೇವೆ, ನೀವೆಲ್ಲರೂ ಸೇರಿ ಚುನಾವಣೆ ಮಾಡಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಆದೇಶನೂ ಮಾಡಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಒಂದು ಸಂಭವನೀಯ ಅಭ್ಯರ್ಥಿ ಅಂತ ಬಂದಾಗ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋದಿರ್ಬೋದು, ನಮ್ಮ ಬೂತ್ ಸಮಿತಿ ಕಾರ್ಯಕರ್ತರಿರ್ಬೋದು, ಬೂತ್ ಸಮಿತಿ ಸದಸ್ಯರಿಗೆ, ಆಮೇಲೆ ಬೂತ್ ಸಮಿತಿ ಅಧ್ಯಕ್ಷರಿಗೆ ಒಂದು ರೀತಿಯ ಕಿರುಕುಳ ಕೊಡುವಂಥ ವಾತಾವರಣ ಇಂಡಿ ಮಂಡಲದೊಳಗೆ ನಡೀತಾ ಇದೆ. ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ನಾವು ತಮ್ಮ ಮೂಲಕ ಕಡಿವಾಣ ಹಾಕಬೇಕು ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಇಂಡಿ ಮಂಡಲದಲ್ಲಿರುವಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಈಗ ನಾವು ಮೌಖಿಕವಾಗಿ ಫೋನಿನ ಮುಖಾಂತರ ಹೇಳುವಂಥ ಕೆಲಸ ಎಲ್ಲ ಪ್ರಮುಖರು ಮಾಡ್ತಾ ಇದ್ದೇವೆ. ಇವತ್ತಿನವರೆಗೂ ರಾಜ್ಯದೊಳಗೆ ಯಾವುದೇ ಅಧಿಕೃತವಾದಂಥ ಅಭ್ಯರ್ಥಿ ಘೋಷಣೆ ಆಗಿಲ್ಲ. ಯಾವುದೇ ಅಭ್ಯರ್ಥಿ ಘೋಷಣೆ ಆಗಬೇಕಾದ್ರೆ ಅದಕ್ಕೆ ರಾಜ್ಯ ಕೋರ್ ಕಮಿಟಿ ಐತಿ, ರಾಷ್ಟ್ರೀಯ ಸ್ಕ್ಯಾನಿಂಗ್ ಕಮಿಟಿ ಐತಿ, ಆ ಒಂದು ಸಮಿತಿ ಒಳಗೆ ಚರ್ಚೆಯಾಗಿ ಅದ ನಂತರ ರಾಜ್ಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಪತ್ರಿಕಾ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡುವ ಮುಖಾಂತರ ಅಭ್ಯರ್ಥಿಯ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಪಕ್ಷದೊಳಗೆ ಇತ್ತು. ನಾವು ಹತ್ತಾರು ಜನ ಆಕಾಂಕ್ಷಿಗಳಿದೆ ಇವತ್ತು ಎಲ್ಲರೂ ಇಲ್ಲಿ ಮುಂದೆ ಎಲ್ಲರೂ ತಮ್ಮ ಮುಂದಿದ್ದೆವು. ನಮ್ದು ಒಂದೇ ಒಕ್ಕೂರಿನ ಕೂಗೈತಿ, ಭಾರತೀಯ ಜನತಾ ಪಕ್ಷದೊಳಗೆ ಹತ್ತಾರು ವರ್ಷ ದುಡಿದಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಬೇಕು, ಅದನ್ನು ನಾವು ಹೊತ್ತು ಅವರಿಗೆ ಆರಿಸಿ ನಿಮಗೆ ಕೊಡ್ತೇವೆ, ಆ ವ್ಯಕ್ತಿಯನ್ನು ಆರಿಸಿ ನಿಮಗೆ ಕೊಡ್ತೇವೆ. 150ರೊಳಗೆ ನಮ್ಮದು ಒಬ್ಬ MLA ಅಲ್ಲಿ ಇರ್ತಾನೆ ಅನ್ನುವಂಥ ವಿನಂತಿಯನ್ನು ಹಿರಿಯರಿಗೆ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಅಭಿಮಾನಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಬೂತ್ ಸಮಿತಿ ಸದಸ್ಯರಿಗೆ, ಅಧ್ಯಕ್ಷರುಗಳಿಗೆ, ನಮ್ಮ ಪದಾಧಿಕಾರಿಗಳಿಗೂ
ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಾನು. ಯಾವುದೇ ಊಹಾಪೋಹಗಳಿಗೆ ನೀವು ಕಿವಿ ಕೊಡದೇನೆ ಇವತ್ತು ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ನಿರ್ಣಯ ಮಾಡಿದಂಥ ಒಂದು ವ್ಯವಸ್ಥೆ ಒಳಗೆ ಅಧಿಕೃತವಾಗಿ ಘೋಷಣೆ ಆದ ನಂತರ ಅದನ್ನು ನಾವು ಒಪ್ಪಿಕೊಳ್ಳುವಂಥ ಕೆಲಸ ಆಗಬೇಕಾಗ್ತೈತಿ. ಯಾರೇ ಬಂದು ಹೋದರೂ ಅದಕ್ಕೆ ನೀವು ಕಿವಿ ಕೊಡಬಾರ್ದು, ಯಾರ ಜೊತೆನೂ ಈ ಒಂದು ಇದಕ್ಕೆ ಒತ್ತಡಕ್ಕೆ ಒಳಗಾಗಬೇಡ್ರಿ ಅನ್ನುವಂಥ ವಿನಂತಿಯನ್ನು ಇವತ್ತು ತಮ್ಮ ಮುಖಾಂತರ ನಮ್ಮ ಹಿಂಡಿ ಮಂಡಲದ ಕಾರ್ಯಕರ್ತರಿಗೆ ಪದಾಧಿಕಾರಿಗಾಗಿ ವಿನಂತಿಯನ್ನು ಮಾಡ್ತಾರೆ. ಅದರ ನಮ್ಮ ಕ್ಷೇತ್ರದೊಳಗೆ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧ ಇರಲಾರದಂಥ ವ್ಯಕ್ತಿ ಇವತ್ತು. ಇವತ್ತು ಅವರು ನಮ್ಮ ಸಂಭವಿನಿ ಅಭ್ಯರ್ಥಿ ಇದರ ಪಟ್ಟಿ ಒಳಗೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾದೊಳಗೆ ಪ್ರಿಂಟ್ ಮೀಡಿಯಾದೊಳಗೆ ಬಂದೈತಿ ಅನ್ನುವಂಥ ವಿಚಾರ ಇಟ್ಕೊಂಡು ಕ್ಷೇತ್ರದೊಳಗೆ ಪ್ರಚಾರ ಮಾಡಾಕತ್ತಾರೆ. ಆ ವಿಷಯವಾಗಿ ಇವತ್ತು ನಾ ಕೇಳ್ತಾ ಇದ್ದೀನಿ, ಅವರು ಅಧಿಕೃತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲ. ಇವತ್ತಿನವರೆಗೂ ಅವರು ಅಧಿಕೃತವಾಗಿ ನಮ್ಮ ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಿಲ್ಲ. ಅವರು ತಮ್ಮದೇ ಆದ ಒಂದು ಶೈಲಿ ಒಳಗೆ ಬಂದು ಕುಂದಿರುವುದರಿಂದ ನಾವು ಸೌಜನ್ಯಕ್ಕೆ ಅವರನ್ನು ಸಹಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ಅಂದರೆ ಪಕ್ಷ ಗೆಲ್ಲಬೇಕಾಗೈತಿ, ಅದಕ್ಕೆ ನಾವು ಇದಕ್ಕೆ ಒಂದು ಉದಾಹರಣೆ ತಮ್ಮಂದ್ರೂ ಇದೆ, ಅದು ಒಮ್ಮೆ ಸ್ಫೋಟನೂ ಆಗೈತಿ, ಅದು ಪದೇ ಪದೇ ಸ್ಫೋಟ ಮಾಡಬಾರ್ದು ಅನ್ನೋ ವಿಚಾರ ಇಟ್ಕೊಂಡು ನಾವು ಸೌಜನ್ಯಕ್ಕೆ ಅವ್ರಿಗೆ ಒಪ್ಕೋತಾ ಇದ್ದೇವೆ. ಅದಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕಬೇಕು. ರವಿಕಾಂತ್ ಪಾಟೀಲ್ ಏನು ಕ್ಷೇತ್ರದೊಳಗೆ ಅಡ್ಡಾಡಿ ನನಗೆ ಟಿಕೆಟ್ ಸಿಕ್ಕೈತಿ, ನಾನೇ ನಮ್ಮ ಈ ಅಧಿಕೃತ ಅಭ್ಯರ್ಥಿ ಅನ್ನುವಂಥದ್ದು ಏನು ವಿಷಯನ ಹೇಳ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕೋ ಸಲುವಾಗಿ ನಾವೆಲ್ಲರೂ ಸೇರಿ ಪತ್ರಿಕಾ ಗೋಷ್ಠಿ ಮಾಡಿದ್ದೀವಿ. ಸರ್, ಅವ್ರ ಮಗ ನಮ್ಮ ಯುವ ಮೋರ್ಚಾದ ರಾಷ್ಟ್ರೀಯ ಪದಾಧಿಕಾರಿ ಅದ, ಅವ್ರ ಮಗ ರಾಜ್ಯ ಪದಾಧಿಕಾರಿ ಅದ. ನಮಗೆ ಅವ್ರ ಮಗನ ಬಗ್ಗೆ ಯಾವುದೇ ವ್ಯವಸ್ಥೆ ಒಳಗೆ ನಮಗೆ ತಕರಾರಿಲ್ಲ, ಯಾಕಂದ್ರೆ ರಾಜ್ಯ ಪದಾಧಿಕಾರಿ ಅದನ್ನು ಅವನಿಗೆ ಜೋಡಿಸ್ಕೊಂಡು ನಾವು ಇಲ್ಲಿ ಮತಕ್ಷೇತ್ರದೊಳಗೆ ಯುವ ಮೋರ್ಚಾದ ಕಾರ್ಯಕ್ರಮಗಳು ಹಲವಾರು ಮಾಡಿದ್ದೇವೆ. ಇವತ್ತು ಅವನು ಪಾರ್ಟಿ ಬಂದಾನ, ಇವತ್ತು ರಾಜ್ಯ ಪದಾಧಿಕಾರಿಯಾಗಿ ಹತ್ತಾರು ವರ್ಷ ಇಲ್ಲಿ ದುಡಿದು ಆಮೇಲೆ ತಿಗಿಟ್ ಕೇಳಿ ಅನ್ನುವಂಥ ಭಾವನೆ ನಮ್ಮ ಎಲ್ಲರಲ್ಲಿ ಐತಿ. ಯಾಕಂದ್ರೆ ಇವತ್ತು ಅವ ಬಂದಾನ, ಅವ್ರ ತಂದೆಯವರು ನಮ್ಮ ಅಧಿಕೃತವಾಗಿ ಇವತ್ತು ಜಿಲ್ಲೆ ಅಧ್ಯಕ್ಷರು ಹೇಳಿರ್ಬೋದು, ಆದ್ರೆ ನಾನು ಹೇಳ್ತಾ ಇದ್ದೀನಿ ಅವ್ರು ಅಧಿಕೃತವಾಗಿ ನಮ್ಮ ಪಕ್ಷದ ಸದಸ್ಯರಾದ್ರು. ಬೇರೆಯಾದವ್ರಿಗೆ ಕೊಡೋ ಪ್ರಶ್ನೆನೇ ಬರಂಗಿಲ್ಲ ಸರ್, ಇಲ್ಲಿ ಕೊಡಬೇಕು ಭಾರತೀಯ ಜನತಾ ಪಕ್ಷದಂಥ ದುಡಿದಂಥ ಕಾರ್ಯಕರ್ತರಿಗೆ ಕೊಡಬೇಕು. ರಾಜ್ಯ ನಾಯಕರು ತೀರ್ಮಾನ ಮಾಡಿದ್ರು ಯಾವುದಾದ್ರೂ ಕಾಂಗ್ರೆಸ್ಸಿನವರಿಗೆ ಅಥವಾ ಬೇರೆಯವರಿಗೆ ತಂದು ಕೊಟ್ರೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ತಗೊಂಡು ನಾವು ಒಂದು ನಿರ್ಣಯ ತಗೋತೇವೆ. ಅಲ್ಲಿ ಬಂಡಾಯ ಭವನ ಹರುವಂಥದ್ದು ಸೂಚನೆಗಳನ್ನು ಅದಾವ. ಜುಡೇರ ಹಿಯೇ ಬಿಜಾಪುರ್ ಇನ್ಫೋಸಿಸ್.